ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾವು ತೆಂಗಿನಕಾಯಿ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀವಿ. ಇಲ್ಲಿ ನಾವು ತೆಂಗಿನಕಾಯಿ ಬಳಸ್ತೇನೆ, ಬರೀ ಉಪ್ಪು ಹುಳಿ ಖಾರ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚಟ್ನಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು ಕೊತ್ತಂಬರಿ ಸೊಪ್ಪು, ಭರ್ತಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಶುಭ್ರವಾದ ಬಟ್ಟೆ ಮೇಲೆ ಇದನ್ನು ಆರಿಹಾಕಿ ನೀರಿನ ಅಂಶ ಎಲ್ಲ ಹೋಗಬೇಕು. ಮೆಣಸಿನಕಾಯಿ 15, ನಾನಿಲ್ಲಿ ಬ್ಯಾಡ್ಗಿ ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಒಂದು ಮಧ್ಯಮ ಗಾತ್ರದ ಲಿಂಬೆಹಣ್ಣಿನಷ್ಟು, ಇದನ್ನು ನಾರು ಹಾಗೆ ಬೀಜ ಎಲ್ಲ ತೆಗೆದು ಸ್ವಚ್ಛಗೊಳಿಸಿದ ಹುಣಸೆಹಣ್ಣನ್ನು ನೀವು ಇಟ್ಕೊಳ್ಳಿ. ಉಪ್ಪು 1 ಟೇಬಲ್ಸ್ಪೂನು, ಒಗ್ಗರಣೆಗೆ ಎಣ್ಣೆ 1 ಟೇಬಲ್ಸ್ಪೂನು, ಸಾಸಿವೆ 1/2 ಟೀಸ್ಪೂನು. ಮೆಣಸಿನಕಾಯಿನ ಬಿಸಿಲಿಗಿಟ್ಟರೆ ನಿಮಗೆ ಚೆನ್ನಾಗಿ ಸಣ್ಣದಾಗಿ ಪುಡಿ ಆಗುತ್ತೆ. ಇದನ್ನು ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಳೋಣ. ಮೆಣಸಿನಕಾಯಿ ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ. ಆರು ಹಾಕಿದ ಕೊತ್ತಂಬರಿ ಸೊಪ್ಪನ್ನ ನೀರಿನ ಪಸೆ ಎಲ್ಲ ನೋಡಿ ಹೋಗಿದೆ. ಇದರಲ್ಲಿ ಆದಷ್ಟು ನೀರಿನ ಪಸೆ ಇರದೇ ಇದ್ದ ಹಾಗೆ ನೀವು ನೋಡ್ಕೋಬೇಕು. ಇದನ್ನು ಈ ಮೆಣಸಿನಕಾಯಿ ಜೊತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಸ್ವಲ್ಪ ಪುಡಿ ಮಾಡಿದ್ದನ್ನು ಇದನ್ನು ಒಂದು ಬಟ್ಲಿಗೆ ತೆಕ್ಕೊಳ್ಳೋಣ. ಮತ್ತು ಉಳಿದ ಕೊತ್ತಂಬರಿ ಸೊಪ್ಪನ್ನು ಕೂಡ ಪುಡಿ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಸಲ ಹಾಕಿದ ಕೊತ್ತಂಬರಿ ಸೊಪ್ಪನ್ನು ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಮೊದಲು ರುಬ್ಬಿದ್ದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ ಉಪ್ಪು, ಹುಣಸೆಹಣ್ಣನ್ನು ಹಾಕ್ಕೊಂಡು ಇದನ್ನು ಸಣ್ಣಕ್ಕೆ ರುಬ್ಕೋಬೇಕು. ಈ ಕೊತ್ತಂಬರಿ ಸೊಪ್ಪಿನ ಚಟ್ನಿನ ನಿಮಗೆ ಒರಳುಕಲ್ಲಿದ್ರೆ ಅದರಲ್ಲಿ ರುಬ್ಬಿದ್ರೇ ತುಂಬ ಚೆನ್ನಾಗಾಗತ್ತೆ. ಈಗ ನಾನು ಸಣ್ಣಕ್ಕೆ ಇದನ್ನು ರುಬ್ಕೊಂಡಿದ್ದೀನಿ. ಇದನ್ನ ಒಂದು ಬಟ್ಲಿಗೆ ತೆಕ್ಕೊಳ್ಳೋಣ. ಒಂದು ಒಗ್ಗರಣೆ ಸೌಟಿಗೆ ಎಣ್ಣೆ ಹಾಕಿ ಕಾಯ್ಲಿಕ್ಕಿಡಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಪಟ ಪಟ ಆದಮೇಲೆ ಸ್ಟವ್ ಆಫ್ ಮಾಡಿ ಒಗ್ಗರಣೆ ಬಿಸಿ ಇದ್ದಂತೆ ಇದನ್ನು ಚಟ್ನಿಗೆ ಹಾಕಿ ಚೆನ್ನಾಗಿ ಇದನ್ನು ಕಲಸ್ಕೊಳ್ಳೋಣ. ಈ ಕೊತ್ತಂಬರಿ ಸೊಪ್ಪಿನ ಚಟ್ನಿಗೆ ನಾವು ನೀರು ಹಾಕಿಲ್ಲ, ಆದ್ದರಿಂದ ಇದನ್ನು 15-20 ದಿನ ಆರಾಮಾಗಿ ಇಟ್ಕೋಬೋದು. ಈಗ ನೋಡಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಸಿದ್ಧವಾಗಿದೆ. ಈ ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ನೀವು ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಚಪಾತಿ, ರೊಟ್ಟಿ, ದೋಸೆ ಕೂಡ ನೀವು ಬಳಸ್ಕೋಬೋದು. ನೋಡಿದ್ರಲ್ವಾ ರುಚಿಕರವಾದಂತಹ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಚಟ್ನಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.